ಸೊ ನಮ್ಮ ಹತ್ರ ಇನ್ನೊಂದು ಸ್ಟೂಡೆಂಟ್ ಇದ್ದಾರೆ ಅಪೂರ್ವ ಅಂತ, ಅವರು ಇವೆಂಟ್ ಪ್ಲಾನಿಂಗ್ ಕಲಿಬೇಕು ಅಂತ ಬಂದಾಗ ತುಂಬ ಕನ್ಫ್ಯೂಷನ್ಸ್ ಎಲ್ಲ ಇದ್ರು. ಲಾಸ್ಟ್ ಡೇ ಅಡ್ಮಿಷನ್ ಮಾಡಿದ್ರು ಅನ್ಸುತ್ತೆ, ಕ್ಲಾಸ್ ಸ್ಟಾರ್ಟ್ ಆಗಿ ಒಂದು ದಿವಸಕ್ಕೆ ಮುಂಚೆ ಬಂದಾಗ ಫುಲ್ ಕನ್ಫ್ಯೂಷನ್, ಮ್ಯಾಮ್ ಸೇರ್ಕೊಳ್ಳ ಬೇಡ್ವಾ ಹೆಂಗೆ ಹೇಳ್ಕೊಡ್ತಾರೆ, ಯಾಕಂದ್ರೆ ಅವ್ರಿಗೊಂದು ಪಾಸ್ಟಲ್ಲಿ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಇದ್ದಿದ್ರಿಂದ ಇವೆಂಟ್ ಮ್ಯಾನೇಜ್ಮೆಂಟ್ ಕಲಿಯೋಕೆ ಹೋಗೋದ್ರಲ್ಲಿ. ಸೊ ಅದಕ್ಕೊಂದು ಸ್ವಲ್ಪ ಡೌಟ್ ಇತ್ತು, ಬಟ್ ಈಗ ಆಲ್ರೆಡಿ ಬಂದು 2 weeks ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ, ಹಾಫ್ ಆಫ್ ದಿ ಕೋರ್ಸ್ ಇಸ್ ಆಲ್ಮೋಸ್ಟ್ ಡನ್. ಸೊ ಈಗ ಹೇಗೆ ಅನಿಸ್ತದೆ, ಇವತ್ತೊಂದು ಬಲೂನ್ ಡೆಕೋರ್ ಮಾಡಿದ್ರೆ ಇದು ಫಸ್ಟ್ ಸೆಟಪ್, ಇಟ್ ಇಸ್ ನೀಟ್, ಪ್ರೊಫೆಷನಲ್ ಆಗಿ ಮಾಡಿದ್ರೆ. ಸೊ ಇದ್ರ ಬಗ್ಗೆ ಏನು ಹೇಳಬೇಕು ಅನ್ಕೋತಾ ಇದ್ದೀರಾ ನೋಡೋ ವ್ಯೂವರ್ಸ್ಗೆ? ಮ್ಯಾಮ್ ಆ್ಯಕ್ಚುಲಿ ಅದೇ ನಾನು ಫಸ್ಟ್ ಜಾಯ್ನಿಂಗ್ ಆಗಬೇಕಾದ್ರೆ ಕನ್ಫ್ಯೂಷನ್ಸ್ ಏನಕ್ಕೆ ಅಂದರೆ, ನೀವು ಹೇಳ್ದಂಗೆ ಪಾಸ್ಟಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ಗಿಂತ ನನ್ನ ಫ್ರೆಂಡ್ಗೆ ಆ್ಯಕ್ಚುಲಿ ಅವಳು ಪ್ರೈಸಿಂಗ್ ಜಾಸ್ತಿ ಫೀಸ್ ಕೊಟ್ಟು ಒಬ್ಬರು ರೆಪ್ಯೂಟೆಡ್ ಇವೆಂಟ್ ಆರ್ಗನೈಸರ್ ಹತ್ರ ಹೋಗ್ಬಿಟ್ಟು ಅಡ್ಮಿಷನ್ ಆಗಿದ್ರು. ಬಟ್ ಅದು 5 days ಆಲ್ಮೋಸ್ಟ್ 1 lakh ತನಕ ಚಾರ್ಜ್ ಮಾಡಿದರು. ಬಟ್ ಏನು ಸೆಟಪ್ ಆಗಲಿ, ಬಟ್ ಮೇನ್ಲಿ ಪ್ರಾಕ್ಟಿಕಲ್ ಪಾರ್ಟ್ ಏನೂ ಇರಲಿಲ್ಲ, ಯಾವ ಥರ ಬೆಲೂನ್ಸ್ ಇರುತ್ತೆ, ಏನೇನು ಎಷ್ಟು ಇಂಚಸ್ ಇರುತ್ತೆ ಬೆಲೂನ್ಸ್ ಆಗಿರ್ಬೋದು, ಏನು ಸ್ಟ್ಯಾಂಡ್ ಯೂಸ್ ಮಾಡ್ತೀವಿ, ಇಲ್ಲೇನು ಮೈನ್ಯೂಟ್ ಬೇಸಿಕ್ ಥಿಂಗ್ಸ್ ಹೇಳ್ಕೊಡ್ತಾ ಇದ್ದಾರೆ, ಅದೇನೂ ಇರಲಿಲ್ಲ. ಸೊ ಅಲ್ಲಿ ಅವರು ಈವೆಂಟ್ ಆರ್ಗನೈಸರ್ಸ್ ಪಾಪ ಸರ್ಟಿಫಿಕೇಟ್ ಅಂತೂ ಇಸ್ಕೊಂಡು ಬಂದರು. ಆಮೇಲೆ ಪ್ರತಿಯೊಂದು ಈವೆಂಟ್ಸ್ ಸಿಗಬೇಕಾದ್ರೂ ತುಂಬ ಕಷ್ಟ ಆಯಿತು ಅವ್ರಿಗೆ, ಮಾರ್ಕೆಟಿಂಗ್ ಇರಲಿಲ್ಲ, ಐಟಮ್ಸ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಐಡಿಯಾ ಇರಲಿಲ್ಲ. ಆ್ಯಂಡ್ ಸಿನ್ಸ್ ಪಾಪ ಅವರು ಲೋನ್ ತೊಗೊಂಡು ಮಾಡಿದ್ರಿಂದ ತುಂಬ ಅವರು ಲಾಸಲ್ಲೇ ಆದರು. ಅದು ನಾನು ತುಂಬ ಹತ್ರದಿಂದ ನೋಡಿದಾಗ ನನಗೆ ಆ್ಯಕ್ಚುಲಿ ಭಯ ಇತ್ತು ತುಂಬ, ಈವೆಂಟ್ ತೊಗೊಬೋದಾ, ಓಕೆ ತೊಗೊಂಡ್ರೂ ಈ ಇನ್ಸ್ಟಿಟ್ಯೂಷನ್ ನಂಬೋದಾ, ಹೇಳ್ಕೊಡ್ತಾರ ಪ್ರಾಕ್ಟಿಕಲ್ ಅಂತ ಹೇಳ್ತಾರೆ, ಯಾವ ಥರ ಪ್ರಾಕ್ಟಿಕಲ್ ಸುಮ್ಮನೆ ಒಂದು ಸೆಟಪ್ ಹಾಕ್ಬಿಟ್ಟು ಹೇಳ್ಕೊಟ್ಬಿಡ್ತಾರೆ ಅನ್ನೋ ಥರ ಎಲ್ಲ ನನಗೆ ಇದಿತ್ತು. ಬಟ್ ಈ ಸಲ ಮ್ಯಾಮ್ ಸ್ಪೆಷಲಿ ಫಸ್ಟ್ ಡೇ ಮೀಟ್ ಮಾಡಿದಾಗ ಅವರು ಹೇಳಿದ ಮಾತೆಲ್ಲ ತುಂಬ ಕನ್ವಿನ್ಸ್ ಆಗಿ ಧೈರ್ಯದಿಂದ ನಾನು ಆಗ್ತೆ. ನನ್ನ ಲೈಫಲ್ಲಿ ಬೆಸ್ಟ್ ಡಿಸಿಷನ್ ಮಾಡಿದ್ದು ಅಂದರೆ ಕ್ಲಾಸಿಗೆ ಸೇರಿದ್ದು, ಬಿಕಾಸ್ ಇಲ್ಲಿ ಪ್ರತಿಯೊಂದು ನಮ್ಮ ಕೈಯಲ್ಲೇ ಮೆಟೀರಿಯಲ್ಸ್ ಕೊಟ್ಟು ಕೆಲಸ ಮಾಡಿಸ್ತಾರೆ. ಕೆಲಸ ಮಾಡಿಸಿದ್ರ ಜೊತೆ ನಿಮ್ಗೆ ಐಟಮ್ಸ್ ಎಲ್ಲಿ ಸಿಗುತ್ತೆ, ಬೇಸಿಕ್ ಫೌಂಡೇಶನಿಂದ ಹಿಡಿದು ಪ್ರತಿಯೊಂದು ನೀವು ಇವೆಂಟ್ ಮಾಡ್ತೀರಾ ಸ್ಟಾರ್ಟ್ ಮಾಡ್ತೀರಾ ಅದಾದಮೇಲೆ ಹೇಗೆ ಪ್ರಮೋಟ್ ಮಾಡಬೇಕು, ಯಾವ್ಯಾವ ಥರ ಡಿಸೈನ್ ಮಾಡಬೇಕು, ಎಲ್ಲ ಐಟಮ್ ಸಿಗುತ್ತೆ. ಇಲ್ಲಿ ಥಿಯರಿಗಿಂತ ಪ್ರಾಕ್ಟಿಕಲ್ಲೇ ಜಾಸ್ತಿ, ಚಿಕ್ಕಪೇಟೆಗೆಲ್ಲ ಬೆಳಬೆಳಗ್ಗೆನೇ ಕಳಿಸಿದ್ರು, 3 ವರೆಗೆ ಹೋಗಿ ರೇಟ್ಸ್ ಕೇಳ್ಕೊಂಬನ್ನಿ ಅಂತ. ಸೊ ಲರ್ನಿಂಗ್ ಪಾರ್ಟಲ್ಲಿ 100 ಇದೆ, ಸೊ ಕಾನ್ಫಿಡೆನ್ಸ್ ಲೆವೆಲ್ಲು ಜಾಸ್ತಿ ಆಗಿದೆ, ಆ್ಯಂಡ್ ಈವೆಂಟ್ ಮಾಡ್ತೀವಿ ಅನ್ನೋ ನಂಬಿಕೆನೂ ಇದೆ. ಸೊ ಹಾಗಾಗಿ ಥ್ಯಾಂಕ್ಸ್ ಹೇಳಬೇಕು ಸೆಲೆಬ್ರೈಟ್ಸ್ಗೆ, ಪೂಜಾ ಮ್ಯಾಮ್ಗೆ, ವಿಜಯ ಸರ್ಗೆ. ಥ್ಯಾಂಕ್ ಯು ಸರ್.